ಮಾತಾಡಿಮ್ಮ. ನಮಸ್ಕಾರ. ನನಗೆ ತುಂಬ ದಿನದಿಂದ ಮಾನಸರೋವರ ಮುಖ್ಯನಾಥದಲ್ಲ ಯಾತ್ರೆ ಮಾಡಬೇಕಂತ ಬಹಳ ದಿನಗಳಿಂದ ಆಸೆ ಇತ್ತು ನನಗೆ. ಇವತ್ತು ಸಂಕರ ಟಿ ವಿ ನಾನು ನೋಡ್ತಾ ಇರ್ಬೇಕಾದ್ರೆ ಕೆಳಗಡೆ ಆ್ಯಡ್ ಬರ್ತಾಯಿತ್ತು, ಫೋನ್ ನಂಬರೆಲ್ಲ ಬರ್ತಾಯಿತ್ತು. ನಾನು ಇಮ್ಮಿಡಿಯೇಟಾಗಿ ಫೋನ್ ಮಾಡಿದೆ ಅವರಿಗೆ, ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು. ಬನ್ನಿ ಮೇಡಮ್, ಹೋಗೋಣ, ನಾವು ಹೋಗ್ತಾಯಿದ್ದೀವಿ, ಒಂದು ಗುಂಪಿದೆ ನಮ್ಮದು, ಪ್ರತಿ ವರ್ಷ ಹೋಗ್ತೀವಿ, ತುಂಬ ಸಕ್ಸಸ್ಫುಲ್ ಯಾತ್ರೆಗಳಾಗುತ್ತೆ, ಬನ್ನಿ ಮೇಡಮ್. ಅವರು ನಮ್ಮ ಮನೆಯಿಂದ ನಾನು ಒಬ್ಬಳೇ ಹೊರಟಿರೋದ್ರಿಂದ ನಮ್ಮ ಮನೆಯಲ್ಲಿ ಸ್ವಲ್ಪ ಯೋಚನೆ ಮಾಡಿದ್ರು. ಆದರೆ ಶಂಕರ ಯಾತ್ರೆಯವರು ಎಷ್ಟು ಧೈರ್ಯ ಕೊಟ್ಟರಂದರೆ, ಆ ಆಫೀಸ್ನಲ್ಲಿ ಇರೋರು, ನಮ್ಮ ಜೊತೆಗೆ ಬರೋರು ಎಲ್ಲರೂ ನನ್ನ ಬಂಧುಗಳೇನೋ, ನನ್ನ ಗೆಳೆಯರೇ ಗೆಳತಿಯರೇನೋ ಅಂತ ಅನ್ಸೋಕ್ಕೆ ಶುರುವಾಯಿತು ನನಗೆ. ನಮ್ಮ ಮನೆಯಲ್ಲೂ ಎಲ್ಲರೂ ಸಂತೋಷಪಟ್ಟರು. ಅದು ಅದ್ರ ಪ್ರಕಾರವಾಗಿ ನಾವು ಒಂದು ಎರಡು ಮೂರು ಕಾರಣಗಳಿಂದ ಯಾತ್ರೆ ಮುಂದೆ ಹೋಯಿತು. ಅದೆಲ್ಲ ಏನು ಪರವಾಗಿಲ್ಲ, ಇಷ್ಟು ದೊಡ್ಡ ಯಾತ್ರೆ ಮುಂದೆ ಇಷ್ಟು ಸಕ್ಸಸ್ಫುಲ್ಲಾಗಿ ನಾವು ಹೋಗ್ತಿರೋದಕ್ಕೆ ಅವೆಲ್ಲ ಚಿಕ್ಕ ಪುಟ್ಟ ಅಡೆತಡೆಗಳಿಗೆ ಏನು ಪ್ರಾಬ್ಲಮ್ ಆಗೋಲ್ಲ ನಮಗೆ. ಶಂಕರ ಯಾತ್ರೆ ಅವರು ನಮ್ಮದು ಕುಮಾರ್ ಅಂತ ಬರ್ತಾ ಇದ್ದಾರೆ, ಅವ್ರ ಭರವಸೆಯಿಂದಾಗಿ, ಕವಿತಾ ಮೇಡಮಿಂದ, ಮಮತಾ ಅವರಿಂದ, ಭಾರತಿ ಮೇಡಮಿಂದ, ಎಲ್ಲರಿಂದಾಗಿ ನನಗೆ ತುಂಬ ಖುಷಿಯಾಗಿದೆ. ನಾವು ಅಲ್ಲಿ ಹೋಗಿ ಸಕ್ಸಸ್ಫುಲ್ಲಾಗಿ ನಿಲ್ಸ್ಕೊಂಡು ಬರ್ತೀವಿ. ದೇವ್ರ ದಯೆ ಇರೋದಕ್ಕೆ ಇವರೆಲ್ಲ ನಮಗೆ ಹೆಲ್ಪ್ ಮಾಡಿರೋದು ಅಂತ ನಾನು ನಂಬಿದ್ದೀನಿ. ಆಮೇಲೆ ನಮಗೆ ಜೊತೆಗೆ ಬರೋ ಸಹಯಾತ್ರಿಗಳು ಕೂಡ ನಮ್ಮ ಜೊತೆ ಈಗಾಗಲೇ ತುಂಬ ಗೆಳೆತನ ಬೆಳೆಸಿ ಎಲ್ಲರೂ ಫೋನ್ ಕಾಂಟ್ಯಾಕ್ಟಲ್ಲಿದ್ದು ಒಂದೇ ಮನೆಯವರೇನೋ ಆ ಥರ ಇದ್ದೀವಿ ಇವಾಗ. ಹಾಗಾಗಿ ನಾವೆಲ್ಲ ಸಂತೋಷವಾಗಿ, ಸುಖವಾಗಿ, ಶುಭವಾಗಿ ಹೋಗಿ ಬರ್ತೀವಿ ಅಂತ ನಂಬ್ತೀನಿ ನಾನು. ಥ್ಯಾಂಕ್ ಯು.